ಚಿನ್ನದ ರಥದಲ್ಲಿ ಸಾಗಿ ಬರುತ್ತಿರುವ ಕಟೀಲು ದೇವಿ, ಎಲ್ಲೆಡೆ ಸಂಭ್ರಮದ ವಾತಾವರಣ. ಹೆಜ್ಜೆ ಹಾಕುತ್ತಿರುವ ಯಕ್ಷಗಾನ ಕಲಾವಿದರು, ಕಲಾವಿದರು ಜೊತೆ ಯಕ್ಷಗಾನ ಮಾಡಿದ ಮಕ್ಕಳು, ಈ ಎಲ್ಲ ವೈಭೋಗದ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ತೆಂಕುತಿಟ್ಟು ಯಕ್ಷಗಾನ ಲೋಕದ ಖ್ಯಾತ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ತನ್ನ ಆರಾಧ್ಯ ದೇವರು ಕಟೀಲು ದುರ್ಗಾ ಪರಮೇಶ್ವರಿ ದೇವಿಗೆ ಹರಕೆ ಒಪ್ಪಿಸಿದ್ದಾರೆ. ಮಗಳು ರಿತ್ವಿಕಾ ಪರವಾಗಿ ಶ್ರೀದೇವಿಗೆ ಚಿನ್ನದ ರಥೋತ್ಸವವನ್ನು ಪಟ್ಲ ಸತೀಶ್ ಶೆಟ್ಟಿ ದಂಪತಿ ಒಪ್ಪಿಸಿದ್ದಾರೆ. ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ಈ ರಥೋತ್ಸವಕ್ಕೆ ಸಂಸದ ನಳಿನ್ ಕುಮಾರ್ ಕಟೀಲ್, ಉದ್ಯಮಿಗಳಾದ ಬರೋಡಾ ಶಶಿಧರ್ ಶೆಟ್ಟಿ, ಐಕಳ ಹರೀಶ್ ಶೆಟ್ಟಿ, ಕನ್ಯಾನ ಸದಾಶಿವ ಶೆಟ್ಟಿ, ಬಂಜಾರ ಪ್ರಕಾಶ್ ಶೆಟ್ಟಿ ಸೇರಿದಂತೆ ಗಣ್ಯರು, ಪಟ್ಲ ಸತೀಶ್ ಶೆಟ್ಟಿ ಅಭಿಮಾನಿಗಳು ಸಾಕ್ಷಿಯಾಗಿದ್ದಾರೆ. ಕಟೀಲು ಶ್ರೀದೇವಿ ವಿರಾಜಮಾನರಾಗುವ ಈ ರಥ ರಾಜ್ಯದಲ್ಲಿ ಅತಿ ಎತ್ತರದ ಚಿನ್ನದ ರಥ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 175 ಕೆಜಿ ಬೆಳ್ಳಿ ಹಾಗೂ 11 ಕೆಜಿ ಚಿನ್ನದಲ್ಲಿ 14 ಅಡಿ ಎತ್ತರದ ಈ ರಥವನ್ನ ನಿರ್ಮಿಸಲಾಗಿದೆ. 24 ಕ್ಯಾರೆಟ್ ಶುದ್ಧ ಚಿನ್ನವನ್ನ ಬಳಸಿ ರಥ ನಿರ್ಮಾಣ ಮಾಡಲಾಗಿದೆ. ಚಿನ್ನದ ರಥದಲ್ಲಿ ಅಷ್ಟಲಕ್ಷ್ಮಿಯರು, ನವದುರ್ಗೆಯರ ಮೂರ್ತಿಗಳ ಉಬ್ಬು ರಚನೆ, ನವರಾತ್ರಿಯ ಆರಾಧನೆಯ ಮೂರ್ತಿಗಳ ಕೆತ್ತನೆ ಅಳವಡಿಸಲಾಗಿದೆ. ಸಿಂಹ, ಆನೆ, ಪದಾತಿಗಳ ಚಿತ್ರಣ ಇದೆ. ಕಟೀಲು ದೇವಿಗೆ ಕಷ್ಟಕಾಲದಲ್ಲಿ ಹೇಳುವ ಹರಕೆ ಎಂದಿಗೂ ಈಡೇರದ ಇತಿಹಾಸವಿಲ್ಲ. ಹೀಗಾಗಿ ಇಂದಿಗೂ ತುಳುನಾಡಿನ ಜನ ಕಟೀಲು ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ. ಚಿನ್ನದ ರಥೋತ್ಸವದ ಸಂದರ್ಭದಲ್ಲಿ ಯಕ್ಷಗಾನ ಬಲಿ ಪ್ರದಕ್ಷಿಣೆಯೂ ನಡೆದಿದೆ. ಈ ವೇಳೆ ಪಟ್ಲ ಸತೀಶ್ ಶೆಟ್ಟಿ ತನ್ನ ಕಂಠಸಿರಿಯಲ್ಲಿ ಶ್ರೀದೇವಿಯ ಸ್ತುತಿಯನ್ನ ಹಾಡಿದ್ದಾರೆ. ಭಾಗವತರ ಭಾಗವತಿಕೆಗೆ ಯಕ್ಷಗಾನದ ಕಲಾವಿದರು ಹೆಜ್ಜೆ ಹಾಕಿದ್ದಾರೆ. ಕಲಾವಿದರ ಜೊತೆ ಪಟ್ಲ ಸತೀಶ್ ಶೆಟ್ಟಿ ಮಕ್ಕಳು ಹೆಜ್ಜೆ ಹಾಕಿದ್ದಾರೆ.